ನಮಸ್ಕಾರ, ನೀವು ನೋಡ್ತಿದ್ರೆ ಅಮೋಗ ನ್ಯೂಸ್. ನಾಂತನು ವಾರ್ತೆಗಳ ವಿವರ. ಮರಾಠಿಗರು ನಕಲಿ ದಾಖಲೆ ಸೃಷ್ಟಿಸಿ ತಹಶೀಲ್ದಾರರಿಂದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದು ಸರ್ಕಾರವನ್ನು ವಂಚಿಸಿದಲ್ಲದೆ ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಇವರ ನಾಮಪತ್ರವನ್ನು ತಿರಸ್ಕರಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಅಧಿಕಾರಿಗಳಿಗೆ ದಲಿತ ಮುಖಂಡ ನಾಗತಿಹಳ್ಳಿ ಕೃಷ್ಣಮೂರ್ತಿ ತಿಪ್ಪೂರಿನಲ್ಲಿ ಒತ್ತಾಯಿಸಿದ್ದಾರೆ. ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಹಶೀಲ್ದಾರ್ರವರಿಗೆ ದೂರು ಸಲ್ಲಿಸಿದ ಡಿಎಸ್ಎಸ್ ಮುಖಂಡರು ಜಾತಿ ಪ್ರಮಾಣ ಪತ್ರ ಅಮಾನತಿಗೆ ಒತ್ತಾಯಿಸಿದರು. ತಾಲೂಕಿನ ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿಗೆ ಉಪಚುನಾವಣೆ ನಡೆಯುತ್ತಿದ್ದು ಹೊನ್ನವಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಕ್ಕೆ ಸಾಮಾನ್ಯ ವರ್ಗದ ಮಹಿಳೆ ಮರಾಠಿ ಜನಾಂಗದ ಚಂದ್ರೋಜಿ ರಾವ್ ಎಂಬುವರ ಮಗಳು ಶ್ರೀಮತಿ ಗೀತಾ ಸ್ಪರ್ಧೆ ಮಾಡಿದ್ದಾರೆ. ಇವರ ಶಾಲಾ ದಾಖಲಾತಿ ಸಂದರ್ಭದಲ್ಲಿ ಭಾರತೀಯ ಹಿಂದೂ ಮರಾಠಿ ಪ್ರವರ್ಗ ಬಿ ಎಂದು ನಮೂದಿಸಲಾಗಿದೆ. ತಾನು ವಿದ್ಯಾಭ್ಯಾಸ ಮಾಡಿದ್ದರೂ ತನ್ನ ಮಗಳ ಶಾಲಾ ದಾಖಲಾತಿಯಲ್ಲಿ ಹಿಂದೂ ಮರಾಠಿ ಜಾತಿಯನ್ನು ಅಳಿಸಿ ಶಿಳ್ಳೆಖ್ಯಾತ ಜಾತಿ ಎಂದು ತಿದ್ದಿದ್ದಾರೆ. ತಿಪ್ರ ತಾಲೂಕು ಹೊನ್ನವಳ್ಳಿ ಗ್ರಾಮದ ಗೀತಾ ಕೋಮ್ ರವಿಕುಮಾರ ಇವರು ಒರಿಜಿನಲ್ಲು ಮರಾಠಿ ಜನಾಂಗ. ಇವರು ಎಸ್ ಸಿ ಇದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಎಸ್ ಸಿ ಅಂತ ಶಿಳ್ಳೆಖ್ಯಾತ ಅಂತ ಜಾತಿ ಸರ್ಟಿಫಿಕೇಟ್ ತಂದು ಗ್ರಾಮ ಪಂಚಾಯತಿ ಹಿಂದಿನೂ ಕೂಡ ಸ್ಪರ್ಶಿಸಿ ಗೆಲುವು ಸಾಧಿಸಿ ಹಲವಾರು ಎಸ್ ಸಿ ಎಸ್ ಟಿ ಸವಲತ್ತುಗಳನ್ನು ಪಡೆದು ಎಸ್ ಸಿ ನಿಜವಾದ ಎಸ್ ಸಿ ಜನಾಂಗಕ್ಕೆ ಅನ್ಯಾಯ ಮಾಡಿರ್ತಾರೆ. ಮತ್ತು ಶಾಲಾ ದಾಖಲಾತಿಲಿ ಇವರು ಓದಿದ್ರು ಕೂಡ ಮಕ್ಕಳ ಸರ್ಟಿಫಿಕೇಟ್ ಹಾಕಿ ನಾನು ಓದಿಲ್ಲ ಅಂತ ಹೋದ ಸರಿ ಚುನಾವಣೆ ಸ್ಪರ್ಶಿಸಿ ಜಯ ಗಳಿಸಿದ್ದಾರೆ. ಮತ್ತು ಮಕ್ಕಳ ಸರ್ಟಿಫಿಕೇಟಲ್ಲೂ ಸಹ ಇದು ಅವರ ಎಸ್ ಸಿ ಸರ್ಟಿಫಿಕೇಟು. ಆಮೇಲೆ ಮಕ್ಕಳು ಮರಾಠಿ ಜನಾಂಗ ಅಂತ ಇದ್ದರೂ ಸಹ ಶಾಲೆಯಲ್ಲಿ ಇವರೇ ಶಿಳ್ಳಖ್ಯಾತ ಅಂತ ಬರ್ಕೊಂಡು ಮರಾಠಿ ಅಂತ ಬರೆದತ್ತ ಶಿಳ್ಳಖ್ಯಾತ ಅಂತ ಬರ್ಕೊಂಡು ಇಲ್ಲೂ ಕೂಡ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಕೂಡಲೇ ಈಗ ಏನು 27ಕ್ಕೆ ಚುನಾವಣೆ ನಡೀತೈತೆ, ಅಲ್ಲಿ ಇವರು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ಉಮೇದುವಾರಿಕೆ ಅಸಿಂಧುಗೊಳಿಸ್ಬೇಕು ಅಂತ ನಾವು ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದ್ದೀವಿ. ನಕಲಿ ದಾಖಲೆಯನ್ನು ನೀಡಿ 2015ರಲ್ಲಿ ತಹಶೀಲ್ದಾರರಿಂದ ಶಿಳ್ಳೆಖ್ಯಾತ ಜಾತಿ ಎಂದು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಸರ್ಕಾರಕ್ಕೆ ವಂಚಿಸಿದ್ದಾರೆ. ಇಷ್ಟೇ ಅಲ್ಲದೆ 2015ರಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇದೇ ದಾಖಲೆಗಳನ್ನು ನೀಡಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಗೆದ್ದಿದ್ದರು. ಅಂದು ಸಹ ಇವರ ಬಗ್ಗೆ ಚುನಾವಣಾಧಿಕಾರಿಗಳು ದೂರು ಸಲ್ಲಿಸಲಾಗಿತ್ತು, ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಈ ಬಾರಿ ಉಪಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡಿದ್ದು ಚುನಾವಣಾಧಿಕಾರಿಗಳು ಇವರ ನಾಮಪತ್ರವನ್ನು ತಿರಸ್ಕರಿಸಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕೃಷ್ಣಮೂರ್ತಿ ಒತ್ತಾಯಿಸಿದ್ದಾರೆ. ಮರಾಠಿ ಮೂಲ ಮರಾಠಿ ಜನಾಂಗ ಇವರು, ಶಿಳ್ಳೆಖ್ಯಾತ ಜನಾಂಗ ಅಲ್ಲ, ಶಾಲಾ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿದ್ದಾರೆ. ಇಲ್ಲಿ ಕನ್ನಡ ನಾಡು ನುಡಿಯ ಜಲವನ್ನು ಕನ್ನಡ ಬಾವುಟವನ್ನಾರೆ ಅವರು ಬಂದು ಪರಿಶಿಷ್ಟ ಜಾತಿ ಪಂಗಡ ಸೇರಿದೀವಿ ನಾವು ಅಂತೇಳಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಚುನಾವಣೆಗೆ ಸ್ಪರ್ಶಕ್ಕೆಲ್ಲ ಬರ್ತಾ ಇದ್ದಾರೆ. ಇದನ್ನು ಕೂಡಲೇ ತನಿಖೆ ಮಾಡಿ ಇವ್ರಿಗೆ ಸ್ಪರ್ಶಕ್ಕೆ ಅವಕಾಶ ಉಮೇದುವಾರಿಕೆ ನೀಡಬೇಕು ಅಂತೇಳಿ ಮನ್ಯ ತಹಶೀಲ್ದಾರನ್ನ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೇನೆ. ಕೂಡಲೇ ತನಿಖೆ ಆಗಬೇಕು, ಇವ್ರಿಗೆ ಅಂತತಃ ಸ್ಪರ್ಶಕ್ಕೆ ಅವಕಾಶ ಕೊಡಬಾರ್ದು, ಉಮೇದುವಾರಿಕೆ ನೀಡೋಕ್ಕೆ ಅವಕಾಶ ಕೊಡಬಾರ್ದು. ಇವರು ಮೂಲತಃ ಮರಾಠಿ ಜನಾಂಗವಾಗಿರ್ತಾರೆ, ಅದರಿಂದ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾವು ಬಹಳ ಗೌರವಯುತವಾಗಿ ನೋಡ್ತಾ ಇದ್ದೀವಿ. ಮರಾಠಿ ಸಮುದಾಯ ಎಲ್ಲೆಡೆ ಭಾರತ ದೇಶದಲ್ಲಿ ಬಹಳ ತೊಂದರೆ ಕೊಡ್ತಾ ಇದೆ. ಮರಾಠಿಗರು ಕರ್ನಾಟಕದಲ್ಲಿದ್ದರೂ ಕನ್ನಡ ನೆಲ ಜಲ ಭಾಷೆಯನ್ನ ದ್ವೇಷಿಸುತ್ತಿದ್ದು ಇತ್ತೀಚೆಗೆ ಬೆಳಗಾವಿಯಲ್ಲಿ ಕನ್ನಡ ಬಾವುಟವನ್ನು ಸುಟ್ಟು ಹಾಕಿ ವಿಕೃತಿ ಮೆರೆದಿದ್ದಾರೆ. ಕರ್ನಾಟಕದಲ್ಲಿ ವಾಸವಿರುವ ಮರಾಠಿಗರಲ್ಲಿ ಕೆಲವರು ಭಾರತೀಯ ಹಿಂದೂ ಮರಾಠಿ ಪ್ರವರ್ಗ ಬಿಗೆ ಸೇರಿದವರಾಗಿದ್ದರೂ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಪರಿಶಿಷ್ಟರಿಗೆ ಸಿಗಬೇಕಾದ ಕರ್ನಾಟಕ ಸವಲತ್ತುಗಳನ್ನು ಕಬಳಿಸುತ್ತಿದ್ದಾರೆ. ಕೂಡಲೇ ಸರ್ಕಾರ ಕರ್ನಾಟಕದಲ್ಲಿ ನೆಲೆಸಿರುವ ಮರಾಠಿಗರ ಎಲ್ಲಾ ಜಾತಿ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದರು. ಈ ವೇಳೆ ಡಿಎಸ್ಎಸ್ ತಾಲೂಕು ಸಂಘಟನಾ ಸಂಚಾಲಕ ಹೊನ್ನವಳ್ಳಿ ಪ್ರಭುಸ್ವಾಮಿ, ಮುಖಂಡರಾದ ಜಯಣ್ಣ, ಪರಶುರಾಮಯ್ಯ, ಚಿಕ್ಕಣ್ಣ ಪುಟ್ಟರಾಜು ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪ್ಪಟೂರು.
ಪಾವಗಡ ತಾಲೂಕಿನ ವಿಎಚ್ ಪಾಳ್ಯ ಗ್ರಾಮದಿಂದ ಗಡಿ ಗ್ರಾಮ ಮಧ್ಯವರೆಗೂ ಹೊಸದಾಗಿ ನಿರ್ಮಾಣ ಮಾಡಿರುವ ಡಾಂಬರ್ ರಸ್ತೆ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ರಸ್ತೆಗೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಾವಗಡ ತಾಲೂಕಿನಾದ್ಯಂತ ನಡೆಯುತ್ತಿರುವ ಎಲ್ಲ ರಸ್ತೆಗಳು ಕಳಪೆ ಗುಣಮಟ್ಟದಿಂದ ನಡೀತಾ ಇದ್ದು ಇದರ ಬಗ್ಗೆ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸುತ್ತಿಲ್ಲ ಅಂತ ಮಧ್ಯ ಗ್ರಾಮದ ಶಿವಕುಮಾರ್ ಆರೋಪಿಸಿದ್ದಾರೆ. ಈ ಕಾಮಗಾರಿಯನ್ನ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಮಾಡಲಾಗಿದೆ. ಪಿಎಂಇಎಸ್ಟಿ ಅಡಿಯಲ್ಲಿ ಕೇವಲ ಒಂದು ತಿಂಗಳು ಸಹ ಕಳೆದಿಲ್ಲ. ಇನ್ನು ಈ ರಸ್ತೆ ಮಾಡಿ ಈಗಾಗಲೇ ಡಾಂಬರೀಕರಣ ಎದ್ದು ಹೋಗುತ್ತಿದೆ. ಅಧಿಕಾರಿಗಳಿಗೆ ಕೇಳಿದರೆ ಹಾಕುತ್ತಿದ್ದಾರೆ ಎನ್ನುವ ಉತ್ತರ ಕೊಡುತ್ತಾರೆ. ತಾಲೂಕಿನಾದ್ಯಂತ ಇಂತಹ ಒಂದು ಕಾಮಗಾರಿಗಳಲ್ಲಿ ಗುತ್ತಿಗೆದಾರರು ಅಧಿಕಾರಿಗಳು ಅನುಕೂಲವಾಗಿವೆ ಹೊರತು ಈ ಭಾಗದ ಜನರ ಹೆಸರಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಿ ಬಿಲ್ಲುಗಳನ್ನ ಮಾಡಿಕೊಂಡು ತಿನ್ನುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹಾಗೆ ಮುಂದೆ ಏನೋ ತೋರಿಸ್ತೀನಿ ಬನ್ನಿ ನಡೆಯೋಣ ಅಲ್ಲಿಗೆ ರಸ್ತೆ ಅಂಕಿತ ಆಯ್ತು ನೋಡೋಣ ತೋರಿಸೋಣ ವಿಡಿಯೋ ಮಾಡ್ತಾಯಿದ್ದೀನಿ ತೋರಿಸಿ ಇಲ್ಲಿ ನೋಡಿ ಇಲ್ಲಿ ಮುಂದ್ಗಡೆ ತೋರಿಸೋಣ ಇದು ಇನ್ನೊಂದು ಗಾಡಿ ಹೋಗೈತೆ ಅಂದರೆ ಇದು ಅಲ್ಲಿ ಖಾಲಿ ಕಾಣ ಖಾಲಿ ತೋರಿಸೋಣ ಖಾಲಿ ಹಿಂಗೆ ಅನ್ನೋಣ ಕೈಯಾಗೆ ಹಿಂಗೆ ಅನ್ನೋಣ ಕೈಯಾಗೆ ಅಣ್ಣ ನೋಡೋಣ ಒಂದು ತಿಂಗಳಾಗಿಲ್ಲ ಹಾಗಾಗಿ ನೋಡಿ ಹಂಗೆ ಹಂಗೆ ಅನ್ನಿ ಹಂಗೆ ಅನ್ನಿ ಗೊತ್ತಾಗ್ತೈತೆ ನೋಡಿ ನೋಡಿ ಎರಡು ಬೆಳೆ ಕಿತ್ತಾಕ್ಬೋದು ನೋಡಿ ನೋಡಿ ಇದು ಕಾಮಗಾರಿ ಪಿಎಂಒಇ ಕಾಮಗಾರಿ ಅಲ್ಲಿ ಮುಂದೆ ನಡೆಯೋಣ ಇನ್ನ ಆದರೆ ಈ ಭಾಗ ಅಭಿವೃದ್ಧಿ ಕಾಣದೇ ಇರುವುದು ನಮ್ಮ ದುರ್ದೈವ. ಜನಸಾಮಾನ್ಯರು ಈ ಮಟ್ಟಿಗೆ ಅಧಿಕಾರಿಗಳನ್ನು ನೇರವಾಗಿ ಪ್ರಶ್ನಿಸಿದ್ದರು. ಜೊತೆಗೆ ಯೋಜನಾಂಗ ಸಾಮಾಜಿಕ ಜಾಲತಾಣದಲ್ಲಿ ಧ್ವನಿ ಎತ್ತಿದ್ದಾರೆ. ಸ್ವಲ್ಪವೂ ನಾಚಿಕೆ ಇಲ್ಲದೆ ತಮಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಕಾಮಗಾರಿಗೆ ಚಾಲನೆಯನ್ನು ನೀಡಿ ಪರಿಶೀಲನೆ ಮಾಡದ ಜನಪ್ರತಿನಿಧಿಗಳಿಗೆ ಇನ್ಯಾವ ರೀತಿಯಲ್ಲಿ ಪ್ರಶ್ನಿಸಬೇಕೆಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಕಳಪೆ ಗುಣಮಟ್ಟದ ಕಾಮಗಾರಿಗೆ ಪ್ರೇರಣೆ ನೀಡುವಂತಹ ಅಧಿಕಾರಿಗಳನ್ನು ತಕ್ಷಣ ವಜಾಗೊಳಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಕರ್ನಾಟಕದ ಹಿರಿಯ ರಾಜಕಾರಣಿ ಆರ್ಎಲ್ ಚಾಲಪ್ಪ ಅವರ ನಿಧನಕ್ಕೆ ಚಿಕ್ಕಬಳ್ಳಾಪುರ ಮಾಜಿ ಶಾಸಕಿ ಅನಸೂಯಮ್ಮ ಅವರು ಸಂತಾಪ ಸೂಚಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕಿ ಕಂಬನಿ ಮಿಡಿದಿದ್ದಾರೆ. ಕಳೆದ 40 ದಿನಗಳಲ್ಲಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಕರ್ನಾಟಕದ ರಾಜಕಾರಣಿಯಲ್ಲಿ ಪ್ರಮುಖರಾಗಿದ್ದ ಜಾಲಪ್ಪ ಅವರ ಪತ್ನಿ ವಿಜಯಲಕ್ಷ್ಮಿ 3 ಗಂಡು ಹಾಗೂ 4 ಹೆಣ್ಣು ಮಕ್ಕಳನ್ನು ಅಗಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಗ್ರಾಮದಲ್ಲಿ ಜನಿಸಿದವರು. ಅವರು 4 ಬಾರಿ ಲೋಕಸಭೆಯ ಸದಸ್ಯರಾಗಿದ್ದರು ಮತ್ತು ಕೇಂದ್ರ ಸರ್ಕಾರದ ಮಾಜಿ ಮಂತ್ರಿಯೂ ಆಗಿದ್ದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಜಾಲಪ್ಪ ಕರ್ನಾಟಕ ವಿಧಾನಸಭೆಯ ಸದಸ್ಯರೂ ಕೂಡ ಆಗಿದ್ದರು. ಇದೇ ವೇಳೆಯಲ್ಲಿ ಮಾಜಿ ಶಾಸಕಿ ಅನಸೂಯಮ್ಮ ಅವರು ಶಾಸಕಿಯಾಗಿ ರಾಜಕೀಯವಾಗಿ ಅವರೊಂದಿಗೆ ಒಡನಾಟ ಹೊಂದಿದ್ದ ಇವರಿಗೆ ಅವರ ನಿಧನದ ಸುದ್ದಿ ತೀವ್ರ ಸಂತಾಪ ಉಂಟು ಮಾಡಿದೆ. ಆರ್ಎಲ್ ಜಾಲಪ್ಪಾಜಿ ಅಂದರೆ ಧೀಮಂತ ನಾಯಕರು. ದೊಡ್ಡಬಳ್ಳಾಪುರದಲ್ಲಿ 3 ಸಲ ಮತ್ತು ಲೋಕಸಭೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 4 ಸಲ ಹ್ಯಾಟ್ರಿಕ್ ಹೊಡೆದು ಜಯಶೀಲರಾಗಿ ಯಾರಿಗೇ ಆಗಲಿ ಎಷ್ಟು ದಿಟ್ಟವಾಗಿ ನೇರವಾಗಿ ಒಂದೇ ಮಾತಿನಂತೆ ಮುಖ್ಯಮಂತ್ರಿಯವ್ರಿಗೂ ಅಷ್ಟೇ ನೇರವಾಗಿ ಫೋನ್ ಮಾಡಿ ಹೇಳೋರು. ನಮ್ಮಂಥ ಬಡವ್ರನ್ನ ಎಷ್ಟು ಗಮನಿಸಿ ಗ್ರಾಜ್ಯೆಟು ಅನಿಸಿ ಅಮ್ಮಗೆ ಸೀಟು ಕೊಟ್ಟಿದ್ದೀನಿ, ನೀವೆಲ್ಲ ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ನಮ್ಮನ್ನು ಗೆಲ್ಲಿಸಿ ನಮಗೆಲ್ಲ ಎಷ್ಟೋ ಬಡವ್ರಿಗೆ ಒಳ್ಳೆ ಸಹಾಯ ಮಾಡಿದ್ದಾರೆ. ಟೋಟಲಿ ಹೇಳಬೇಕಂದ್ರೆ ಅವರು ನಮಗೆ ದೇವರು. ನಾನು ಬದುಕಿರೋರು ಅವ್ರನ್ನ ಮರೆಯಲ್ಲ. ಅವರು ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಅಂತ ನಾನು ಕೋರ್ತೇನೆ. ನಮ್ಮ ತಂದೆನೂ ಹೇಳೋರು, ದೀಪ ಹಚ್ಬೇಕಮ್ಮ ಸಾಯಂಕಾಲದಂತ. ಅದೇ ಥರ ಜಾಲಪ್ಪಾಜಿ ನನಗೆ ತುಂಬ ಚೆನ್ನಾಗಿದ್ರು. ಅದಕ್ಕೆ ಇವಾಗ ಹೋಗಿ ಅವ್ರನ್ನ ದರ್ಶನ ಮಾಡಿಕೊಂಡು ಪಾವನ ಇರ್ತೀನಿ ಅಂತ ಹೇಳಿ. ಪುರದಗಡ್ಡೆ ಕೃಷ್ಣಪ್ಪ ಅವರು ಮಾತನಾಡಿ, ಅವರು ರಾಜಕೀಯಕ್ಕೆ ಬಂದಿದ್ದೇ ರೋಚಕ. ಪಿಎಲ್ಡಿ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ಧುಮುಕಿದ ಅವರು ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಕೇಂದ್ರ ಹಾಗೂ ರಾಜ್ಯ ಸಚಿವರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದ ಅವರು ಅನೇಕ ರಾಜಕೀಯ ನಾಯಕರಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು. ಅಂತಹ ಸರಳ ಸಜ್ಜನಿಕೆಯ ಮುತ್ಸದ್ದಿ ರಾಜಕಾರಣಿ ಅಗಲಿರುವುದು ನೋವಿನ ಸಂಗತಿ ಎಂದು ಸಂತಾಪ ವ್ಯಕ್ತಪಡಿಸಿದರು. ಸನ್ಮಾನ್ಯ ಜಾಲಪ್ಪಜಿಯವರು ಇವತ್ತು ದಿವಂಗತರಾಗಿದ್ದಾರೆ. ಅವರು
ಬಹಳ ದಿನದಲ್ಲೇ ತರಗೆ ಬೆನ್ನೆಲುಬಾಗಿರ್ತಕ್ಕಂಥವರು, ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿಸ್ತಕ್ಕಂಥವರು. ಅವರು ರಾಜಕಾರಣಕ್ಕೆ ಬಂದಿದ್ದೇ ಒಂದು ವಿಸ್ಮಯ. 78-79 ದಶಕದಲ್ಲಿ ಕೆಬಿ ಪಿಳ್ಳಪ್ಪನವರ ಹತ್ರ ಬಂದು ಪಿಎಲ್ಡಿ ಬ್ಯಾಂಕಲ್ಲಿ ಸಾಲ ಕೇಳ್ತಾರೆ. ಸಾಲ ಕೇಳಿದ ಕಾರಣ ಏನು ಅಂತಂದರೆ, ದೊಡ್ಡಬಳ್ಳಾಪುರದಲ್ಲಿ ಅವರು ಸಾಲ ಕಟ್ಟಿದ್ರೆ ಅಡ್ಡು ಆಗಿರ್ತದೆ ಕಂತು. ಆ ಕಂತು ತುಂಬಲಿಕ್ಕೆ ಇಲ್ಲಿ ಸಾಲ ಮಾಡಿಕೊಂಡಿಗೆ ಅಲ್ಲಿ ಕಂತು ಕಟ್ಟಿ ಆ ಚಲದಿಂದ ಪಿಎಲ್ಡಿ ಬ್ಯಾಂಕಲ್ಲಿ ನಾನು ಸಾಲ ಕೊಡಲಿಲ್ಲ ಅನ್ನೋ ಒಂದು ಚಲದಿಂದ ಅವರು ಮತ್ತೆ ಆ ಸಾಲವನ್ನೆಲ್ಲ ಕಟ್ಟಿ ಚಾಲ್ತಿಗೆ ಬಂದು ಪಿಎಲ್ಡಿ ಬ್ಯಾಂಕಿಗೆ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿ ಡೈರೆಕ್ಟರ್ ಆಗಿ ಪ್ರೆಸಿಡೆಂಟ್ ಆಗಿ ಅಲ್ಲಿಂದ ರಾಜಕೀಯ ಪಾದಾರ್ಪಣೆ ಮಾಡಿ ಜನತಾ ಪರಿವಾರದಲ್ಲಿ ಗುರುತಿಸ್ಕೊತಾರೆ. ಮತ್ತೆ ದಳ ಅಂತಕ್ಕಂಥದ್ದು ಬರ್ತದೆ. ಆ ದಳದಲ್ಲಿನೂ ಕೂಡ ಎರಡು ಸಾರಿ ಸೆಂಟ್ರಲಲ್ಲಿ ಎಂ ಪಿ ಆಗಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಎರಡು ಸಾರಿ ಅವರು MLA ಆಗ್ತಾರೆ, MPಗಳಾಗ್ತಾರೆ. ಸಾರಿ ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 1,60,00,000 ವೆಚ್ಚದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣಕ್ಕೆ ASP ಕುಶಾಲ್ ಚೌಕ್ಸೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಜನಾರ್ದನ ರೆಡ್ಡಿ, ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್, ಕೋನಪಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈರುಳ್ಳಿ ಕೃಷ್ಣಾರೆಡ್ಡಿ, ನಗರಸಭೆ ಸದಸ್ಯರಾದ ದೇವಳ್ಳಂ ಶಂಕರ್, ಮುಖಂಡರಾದ ಸಾದಿಕ್ ಸೇರಿದಂತೆ ಪೊಲೀಸ್ ಇಲಾಖೆಯ ಎಲ್ಲಾ ಅಧಿಕಾರಿಗಳ ಸಿಬ್ಬಂದಿ ಹಾಜರಿದ್ದರು. ಕರ್ನಾಟಕ ಸ್ಟೇಟ್ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಕೆ ದ್ವಾರಾ ಈ ಪೊಲೀಸ್ ಸ್ಟೇಷನ್ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಕಾ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಕಿಯಾ ಜಾ ರಹಾ ಹೈ. ಆಜ್ ಭೂಮಿ ಪೂಜನ್ ಕಿಯಾ ಗಯಾ ಹೈ, ಜಿಸ್ಮೇ ಸಾರೆ ಜನಪ್ರತಿನಿಧಿ ಔರ್ ಪೊಲೀಸ್ ಅಧಿಕಾರಿ ಔರ್ ಹಮಾರೇ PWD ಕೆ ಇಂಜಿನಿಯರ್ಸ್ ಆಜ್ ಯಹಾಂ ಪೆ ಉಪಸ್ಥಿತ ಥೆ. ಉನ್ಕಿ ಉಪಸ್ಥಿತಿ ಮೇ ಆಜ್ ಇಸ್ಕಾ ಭೂಮಿ ಪೂಜನ್ ಕಿಯಾ ಗಯಾ ಹೈ. 1.6 crore ಕಾ ಇಸ್ಕಾ ಬಜೆಟ್ ಹೈ ಔರ್ ಇಸ್ಕೆ ಕಾಂಟ್ರಾಕ್ಟರ್ ವೀರಾಸ್ವಾಮಿ ರೆಡ್ಡಿ ಆ್ಯಂಡ್ ಸನ್ಸ್ ಹೈ ಔರ್ ಟೆಂಡರ್ ಪೀರಿಯಡ್ 8 months ಕಾ ಹೈ. ವಿ ಆರ್ ಹೋಪಿಂಗ್ ಕಿ ಇಟ್ ವಿಲ್ ಬಿ ಕಂಪ್ಲೀಟೆಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಸೊ ದ್ಯಾಟ್ ರೂರಲ್ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ಕ್ಯಾನ್ ಶಿಫ್ಟ್ ಫ್ರಮ್ ಓಲ್ಡ್ ಬಿಲ್ಡಿಂಗ್ ಟು ನ್ಯೂ ಬಿಲ್ಡಿಂಗ್. ಥ್ಯಾಂಕ್ ಯು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಳೆದ 23 October ಚಿಂತಾಮಣಿ ತಾಲೂಕು ವೈಜಗೂರು ಗ್ರಾಮದಲ್ಲಿ ಮಳೆಯಿಂದ ಕಲ್ಲು ಚಪ್ಪಡಿಯ ಮನೆಯೊಂದು ಕುಸಿದು ಬಿದ್ದು ಸ್ಥಳದಲ್ಲೇ ತಂದೆ ಮಗ ಸಾವನ್ನಪ್ಪಿದ್ರು. ಅಂದು ಸ್ಥಳಕ್ಕೆ ಶಾಸಕ JK ಕೃಷ್ಣಾರೆಡ್ಡಿ ಭೇಟಿ ನೀಡಿ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ 1,00,000 ಹಣ ಹಾಗೂ ಮನೆಗೆ ಕಾಂಕ್ರೀಟ್ ಹಾಕಿಸಿಕೊಡುವುದಾಗಿ ಭರವಸೆ ನೀಡಿದರು. ಕೊಟ್ಟ ಮಾತಿನಂತೆ ಶಾಸಕರು 1,00,000 ಹಣ ನೀಡಿ ಜೊತೆಗೆ ಮನೆಗೆ ಕಾಂಕ್ರೀಟ್ ಹಾಕಿಸಿಕೊಡುವ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಕಳೆದ 22 October ರಾತ್ರಿ ಗುರುವಾರ ರಾತ್ರಿ ಬಿದ್ದ ಮಳೆಗೆ ಮನೆಯ ಗೋಡೆಗಳೆಲ್ಲ ನೆನೆದು 23 October ಶುಕ್ರವಾರ ಬೆಳಗ್ಗೆ 6:30 ಸಮಯದಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ವೈಜಕೂರು ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಮನೆಯಲ್ಲಿಯೇ ಇದ್ದ ಗಂಡ ಹೆಂಡತಿ ಮಕ್ಕಳ ಮೇಲೆ ಗೋಡೆಗಳು ಹಾಗೂ ಕಲ್ಲು ಚಪ್ಪಡಿಗಳು ಕುಸಿದು ಬಿದ್ದ ಕಾರಣ ಮಣ್ಣು ಹಾಗೂ ಚಪ್ಪಡಿಗಳು ಕೆಳಗೆ ಸಿಕ್ಕಿ ಹಾಕಿಕೊಂಡು ಮನೆಯ ಯಜಮಾನ ರವಿಕುಮಾರ್ ಹಾಗೂ ಈತನ ಮಗ ರಾಹುಲ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದರು. ರವಿಕುಮಾರ್ ಅವರ ಹೆಂಡತಿ ಮುನಿರಾಜಮ್ಮ ಹಾಗೂ ಮಗಳು ರಕ್ಷಿತಾರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆ ಸೇರಿದರು. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಶಾಸಕ JK ಕೃಷ್ಣಾರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸಂತೆಕಲ್ಲಹಳ್ಳಿ ಎಚ್ ನಾರಾಯಣ ಸ್ವಾಮಿ ಮತ್ತಿತರರು ಭೇಟಿ ನೀಡಿದರು. ಇನ್ನು ಮನೆಗೆ ಕಾಂಕ್ರೀಟ್ ಹಾಕುವ ವೇಳೆ ಸಂತೆಕಲ್ಲಹಳ್ಳಿ ಮಹೇಶ್ ಮತ್ತಿತರರು ಸ್ಥಳದಲ್ಲಿದ್ದು ಕಾಂಕ್ರೀಟ್ ಹಾಕುವ ಕಾರ್ಯಕ್ಕೆ ಸಹಕಾರ ನೀಡಿದ್ದಾರೆ. ಏನ್ ಬೇಕು ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಅವರು ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ಇವತ್ತು ಮೋಲ್ಡ್ ಹಾಕಕ್ಕೆಲ್ಲ ನಮ್ಗೆ ಹೆಲ್ಪ್ ಮಾಡವ್ರೆ. ಅವ್ರ ದೇವ್ರು ಚೆನ್ನಾಗಿದ್ದಿರ್ಲಿ, ನಮ್ಗೆ ಎಷ್ಟು ಕೊಟ್ಟವ್ರು ಆದ್ರೆ ಎರಡರಷ್ಟು ದೇವ್ರು ಅವ್ರ ಕೊಳ್ಳಿ, ಅವ್ರ ಕುಟುಂಬ ಸುಗ್ನ, ಅವ್ರ ಹೆಂಡತಿ ಮಕ್ಕಳನ್ನ ಎಲ್ಲ ದೇವ್ರು ಚೆನ್ನಾಗಿದ್ದಿರ್ಲಿ, ನಮ್ಗೆ ಇಷ್ಟು ಹೆಲ್ಪ್ ಮಾಡವ್ರೆ, ಅವ್ರಿಗಿನ್ನ ದೇವ್ರು ಚೆನ್ನಾಗಿದ್ದಿರ್ಲಿ ಅಂತ ಹೇಳಕ್ ಬಯಸ್ತೀನಿ. ವೆಂಕಟಾಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ಚಿಕ್ಕನಾಗನಹಳ್ಳಿಯಲ್ಲಿ ಹಸಿರು ಸಮೃದ್ಧಿ ಬ್ಯಾಂಕಿನ December 20 ನಡೆಯುವ ಸಾಮಾನ್ಯ ಸಭೆಯನ್ನು ಇಲ್ಲಿನ ನಿರ್ದೇಶಕರುಗಳು ಬಹಿಷ್ಕರಿಸುವುದಾಗಿ ತೀರ್ಮಾನಿಸಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇದೆ ನೋಡಿ. ಪಟ್ಟಣದ ಹಳೆ ತಾಲೂಕು ಪಂಚಾಯಿತಿಯ ಪ್ರವಾಸಿ ಮಂದಿರದ ಆವರಣದಲ್ಲಿ ಹಸಿರು ಸಮೃದ್ಧಿ ಸಹಕಾರಿ ಬ್ಯಾಂಕಿನ ನಿರ್ದೇಶಕರುಗಳು ಹಾಗೂ ಸದಸ್ಯರುಗಳು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಈ ವೇಳೆ ತೋಂಟಾರಾಧ್ಯ ಮಾತನಾಡಿ, ಹಸಿರು ಸಮೃದ್ಧಿ ಸಹಕಾರಿ ಬ್ಯಾಂಕಿನಲ್ಲಿ ವಹಿವಾಟು ನಷ್ಟದ ಹಾದಿಯಲ್ಲಿದೆ. ಷೇರು ಸಂಗ್ರಹಣೆಯ ನೆಪದಲ್ಲಿ ಸಾರ್ವಜನಿಕರ 25,000 ಹಣವನ್ನು ವ್ಯಯ ಮಾಡಿದ್ದಾರೆ. 600-700 ಷೇರುದಾರರು ಇದ್ದರೂ ಬ್ಯಾಂಕಿನ ವಹಿವಾಟು 20-25 lakh ಇದ್ದರೂ ಏಕಾಏಕಿ ಅನ್ಯ ವ್ಯಕ್ತಿಗಳಿಗೆ ಹೆಸರಿನಲ್ಲಿ ಸಾಲ ನೀಡುವ ಮೂಲಕ ಗೋಲ್ಮಾಲ್ ನಡೆದಿದೆ ಎಂದಿದ್ದಾರೆ. ಬ್ಯಾಂಕಿನ ಕಾರ್ಯದರ್ಶಿ ರಂಜಿತ್ ಮತ್ತು ಅವರ ತಂದೆ ಮಹಾಪ್ರವರ್ತಕ ಶಂಕರಲಿಂಗಪ್ಪ ಇವರುಗಳು ಕಳೆದ 2 ವರ್ಷಗಳಿಂದ ನಿರ್ದೇಶಕರ ಅಭಿಪ್ರಾಯಕ್ಕೆ ಮನ್ನಣೆ ನೀಡದೆ ಸ್ವೇಚ್ಛಾಚಾರಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಕಂಪ್ಯೂಟರು, UPS, ಬ್ಯಾಟ್ರಿ, ಬ್ಯಾಂಕಿನ ಸಲಕರಣೆಗಳು ಇವರಲ್ಲೂ ಸಹ ಸಾಕಷ್ಟು ಅವ್ಯವಹಾರಗಳು, ಲೇಖನಿ ಸಾಮಗ್ರಿ ಅಂತ ಹೇಳಿ ದುಡ್ಡು ತೆಗೆದಿದ್ದಾರೆ. ಇದರಲ್ಲೂ ಸಹ ಸರಿಯಾದ ಮಾಹಿತಿನ ಕೊಟ್ಟಿರೋದಿಲ್ಲ ಮತ್ತು ನಿರ್ದೇಶಕರುಗಳು
ಏನಾದರೂ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಯಾವುದನ್ನು ಅವರಿಗೆ ಸರಿ ಹೋಗುವಂತೆ ಒಂದು ಸಮಜಾಯಿಸಿ ಕೊಟ್ಕೊಂಡು ಇಲ್ಲಿವರೆಗೂ ಹೋಗಿರೋದಿಲ್ಲ. ಇದೆಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಇದೇ ರಂಜಿತ್ತು ನಾವು ಇನ್ನು ಮುಂದೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇವರು ಸೀಲು ಸಹಿ ಹಾಕಿಕೊಟ್ಟಿರೋ ದಾಖಲೆ ಸಹ ನಮ್ಮ ಹತ್ರ ಇದೆ. ಬ್ಯಾಂಕ್ ನಂತರ ಬ್ಯಾಂಕಿನ ನಿರ್ದೇಶಕ ಪೂರ್ವದಯ್ಯ ಮಾತನಾಡಿ, ಬ್ಯಾಂಕಿನ ಮಹಾಪ್ರವರ್ತಕ ಶಂಕರಲಿಂಗಪ್ಪ ಹಳ್ಳಿಗಳಿಗೆ ಸರಿಯಾದ ಮಾಹಿತಿ ನೀಡದೆ ಇವರ ಬಗ್ಗೆ ಪ್ರಕರಣವನ್ನು ದಾಖಲಿಸಿದೆವು ಹಾಗೂ ಸಹಕಾರಿ ಇಲಾಖೆಯೂ ಕೂಡ ಹಸಿರು ಸಮೃದ್ಧಿ ಸಹಕಾರಿ ಬ್ಯಾಂಕಿನಲ್ಲಿ ಆಗುತ್ತಿರುವ ಲೋಪದ ಬಗ್ಗೆ ಪ್ರಬಂಧ ಹಾಗೂ ಜಿಲ್ಲಾ ಮುಖ್ಯ ಪ್ರಬಂಧಕರಿಗೆ ದೂರು ನೀಡಿದೆವು. ಇವರಿಂದ ಸರಿಯಾದ ಉತ್ತರ ಬಂದಿಲ್ಲ ಅಂತ ಆರೋಪಿಸಿದರು. ಅಧ್ಯಕ್ಷರು ಬಿಟ್ಟು 14 ಜನ ಡೈರೆಕ್ಟ್ರುಗಳಿದ್ದೀವಿ. ಇವತ್ತಿರೋವರೆಗೂ ನಮ್ಗೆ ಯಾವುದೇ ಮಾಹಿತಿ ಇಲ್ಲದ ರೀತಿ ಇವರು ಒತ್ತಿಸ್ಕೊಂಡು ಬಂದಿದ್ದಾರೆ. ಅದಕ್ಕೇನಾದರೂ ನಾವು ಕೇಳೋಕ್ಕೆ ಹೋದರೆ ಈ ಥರ ಮಾಡ್ತೀರಿಯಾ ಅಂತ ನಮ್ಮ ಮೇಲೆ ದೌರ್ಜನ್ಯ ಕೊಡ್ತಾರೆ. ನಾವು ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟು ಮಾಡಿದ್ವು, ಎಲ್ಲ ಮಾಡಿದ್ವಿ. ಎ ಆರ್ ಡಿ ಆರ್ ಕಂಪ್ಲೇಂಟ್ ಮಾಡಿದ್ದು. ಎನ್ಕ್ವೈರಿ ಬಂದರು ಅವ್ರಿಗೆ ಉತ್ತರವೂ ಇವ್ರಿಗೆ ಕೊಟ್ಟಿಲ್ಲ. ಇನ್ನು ಅವರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ. ಇದು ಎನ್ಕ್ವೈರಿ ಆಗಿ ಅವರು ಈಗ ಅಲ್ಲೇ ಆಲ್ರೆಡಿ ಅವನು ತಪ್ಪು ನಾನು ಮಾಡಿರೋದಲ್ಲ ಅಂತೇಳಿ ಸೈನ್ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಈಗ ಅವನು ಬಿಟ್ಟೋಗೋದೇ ಸೂಕ್ತ ನಾನು ಅಷ್ಟೇ ನಿಮ್ಮ ಅಭಿಪ್ರಾಯ. ನಂತರ ಶಾಂತರಾಜು ಮಾತನಾಡಿ, ಬ್ಯಾಂಕಿನಲ್ಲಿ ಸಾಕಷ್ಟು ಅವ್ಯವಹಾರವಾಗಿದೆ. ಡಿಸೆಂಬರ್ 20 ನಡೆಯಬೇಕಿರುವ ಸಾಮಾನ್ಯ ಸಭೆಯನ್ನು ನಾವೆಲ್ಲರೂ ಬಹಿಷ್ಕರಿಸುವುದಾಗಿ ತೀರ್ಮಾನಿಸಿದ್ದೇವೆ ಎಂದರು. ಶಾಂತರಾಜು ಅಂತೇಳಿ ಬಾಚಿಯಲ್ಲಿ ನಿಂದು ನಾವು ಬ್ಯಾಂಕ್ ಸೇರ್ ಹಾಕೊಂಡಿದ್ದು. ನಮ್ಮ ಮನೆಯವರು ಡೈರೆಕ್ಟರ್ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಸೇರ್ ವಸೂಲಾತಿಗೆ ಸಾಕಷ್ಟು ಜನ ಶಂಬಿದ್ದೀವಿ. ಅವರೇ ಮಾಡಿದ್ರು, ನಾನು ನನ್ನ ಮಗನೇ ಮಾಡಿದ್ದೀವಿ ಅಂತೇಳಿ 25,000 ರೂಪಾಯಿ ದುಡ್ಡನ್ನು ಖರ್ಚು ಹಾಕೊಂಡಿದ್ದೀವಿ. ನಮ್ಮ ಬ್ಯಾಂಕಿನ ದುಡ್ಡಲ್ಲಿ ಸೇರ್ ದುಡ್ಡಲ್ಲಿ ತಿಂದಿದ್ದಾರೆ. ಕೆಲವು ಲೆಕ್ಕಗಳನ್ನೆಲ್ಲ ಕೇಳೋಕೆ ಹೋದರೆ ಮುನ್ಸಿಪಲ್ ಅಲ್ಲಿ ಮಾತಾಡ್ತಾರೆ. ನಾವು ಒಂದು ರೀತಿಯಲ್ಲಿ ಬ್ಯಾಂಕು ಒಂದು ಮಾಡಿದ್ದೀವಿ, ಅದು ರೈತರಿಗೆ ಅನುಕೂಲ ಆಗಲಿ, 10,000 ಜನಕ್ಕೆ 100,000 ಜನಕ್ಕೆ ಒಂದು ಒಳ್ಳೇದಾಗಲಿ ಅಂತೇಳಿ ಬ್ಯಾಂಕ್ ಮಾಡಿದ್ವಿ. ಇವರು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂತ ಇದ್ದಾರೆ ಬ್ಯಾಂಕನ್ನು. ಅದನ್ನು ನಮಗೆ ಸರಿ ಮಾಡಿ ಲೆಕ್ಕಾಚಾರ ಹೋಗಿ ಸರಿಪಡಿಸ್ಬೇಕು ಅಂತೇಳಿ ಮಾಧ್ಯಮದವರ ಸಾಮಾನ್ಯ ಸಭೆ. ಪ್ರತಿಭಟನೆಯಲ್ಲಿ ಸಹಕಾರಿ ಸಂಘದ ನಿರ್ದೇಶಕರಾದ ಮಾರಿಮುತ್ತು ಸಂತೋಷ್, ಉಪಾಧ್ಯಕ್ಷೆ ಸುಲೋಚನ, ಶಿವಗಂಗಮ್ಮ, ಮಹಲಿಂಗಣ್ಣ, ಚಿಕ್ಕಣ್ಣ, ಸಿಬಿ ಲಿಂಗಪ್ಪ ಮೊದಲಾದವರು ಭಾಗವಹಿಸಿದರು. ಚಿದಾನಂದ್, ಅಮ್ಮುಗು ಟಿವಿ, ಚಿಕ್ಕನಾಯಕನಹಳ್ಳಿ. ಪತ್ರಿಕಾಗೋಷ್ಠಿ ಮೂಲಕ ಸುಳ್ಳು ಹೇಳಿಕೆಗಳು ನೀಡಿ ಸತ್ಯಾಂಶವನ್ನು ಮರೆಮಾಚಿ ಅಧಿಕಾರಿಗಳಿಗೂ ದಿಕ್ಕು ತಪ್ಪಿಸಿ ನನ್ನ ಮೇಲೆ ಅಪಪ್ರಚಾರ ಮಾಡಿಕೊಂಡು ಓಡಾಡುತ್ತಿರುವ ಸಿದ್ದಪ್ಪ ಹೇಳಿರುವುದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಸಿದ್ದಪ್ಪ ವಿರುದ್ಧ ಪ್ರತ್ಯಾರೋಪ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹುಜಗೂರು ಗ್ರಾಮದ ದೇವರಾಜು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸರ್ವೆ ನಂಬರ್ 91 ಸಿದ್ದಪ್ಪನಿಗೆ ಜಮೀನಿದೆ, ಆದರೆ ಸರ್ವೆ ನಂಬರ್ 1 ದೇವರಾಜ ಆದ ನಮ್ಮ ಜಮೀನು ಇದೆ, ನನ್ನ ಬಗ್ಗೆ ಸುಳ್ಳು ಆಪಾದನೆ ಮಾಡುತ್ತಿದ್ದಾನೆ ಎಂದು ಆರೋಪಿಸಿದರು. ನಮ್ಮ ಗ್ರಾಮದಲ್ಲಿ ಆತನನ್ನು ತರ್ಲೆ ಸಿದ್ದಪ್ಪ ಎಂದು ಕರೆಯುತ್ತಾರೆ. ಈ ಹಿಂದೆ ಗ್ರಾಮದಲ್ಲಿ ಹಿಡಿಯುವ ನೀರು ವಿಚಾರದಲ್ಲಿ ಅಟ್ರಾಸಿಟಿ ದೂರು ದಾಖಲಾಗಿತ್ತು. ನಾನು ಸಾಕ್ಷಿ ಹೇಳಿದ್ದ ಕಾರಣಕ್ಕೆ ದುರುದ್ದೇಶದಿಂದ ನನ್ನ ಮೇಲೆ ಹಗೆತನ ಸಾಧಿಸುತ್ತಿದ್ದಾನೆ. ಸಿದ್ದಪ್ಪನಿಗೆ 52 ತೊಂದರೆ ನೀಡಿ 28 ಅಟ್ರಾಸಿಟಿ ಕಂಪ್ಲೇಂಟ್ಗಳು ಕೊಟ್ಟಿದ್ದೇನೆಂದು ಆರೋಪಿಸಿರುವ ಮಾತುಗಳಲ್ಲಿ ಸತ್ಯಾಂಶವಿಲ್ಲ. ನನಗೀಗ 51 ಹುಟ್ಟಿದಾಗಿನಿಂದ ಅವರಿಗೆ ತೊಂದರೆ ನೀಡಲು ಹೇಗೆ ಸಾಧ್ಯವಿದೆ? ಅಟ್ರಾಸಿಟಿ ಕೇಸ್ ವಾಪಸ್ ಪಡೆಯಲು ಯಾವುದೇ ಹಣ ಪಡೆದುಕೊಂಡಿಲ್ಲ. ಕೇಸಿನ ಕೊನೆಯಲ್ಲಿ ಶಿಕ್ಷೆ ಆಗುವ ಲಕ್ಷಣಗಳು ಕಂಡುಬಂದಾಗ ಸಿದ್ದಪ್ಪನಿಗೆ ವಯಸ್ಸಾಗಿದೆ, ಅವರು ಜೈಲಿಗೆ ಹೋಗೋದು ಬೇಡ ಎಂದು ವಕೀಲರು ಮಧ್ಯಪ್ರವೇಶಿಸಿ ಕೇಸಿನ ಸಮಸ್ಯೆ ಬಗ್ಗೆ 5-6 ಜನರ ಮನವೊಲಿಸಿ ಸಮಸ್ಯೆ ಬಗೆಹರಿಸಿರುತ್ತಾರೆ. ಯಾರೂ ನಮಗೆ ಹಣ ಕೊಟ್ಟಿಲ್ಲ, ಯಾವುದೇ ಅಟ್ರಾಸಿಟಿ 28 ಕಂಪ್ಲೇಂಟ್ ಕೊಟ್ಟಿಲ್ಲ, 3 ಕಂಪ್ಲೇಂಟ್ ಕೊಟ್ಟಿರೋದು, ಅದು ಕೇಸ್ ಮಾಡಿಲ್ಲ. ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗದಿದ್ದಾಗ ಹೋರಾಟ ಮಾಡಿದ್ದೇನೆ ಹೊರತು ಯಾವುದೇ ಜಮೀನ್ ಕಬಳಿಸಲು ಅಲ್ಲ ಎಂದರು. ಅದನ್ನ ತನಿಖೆ ಮಾಡಿ ನಿಜ ಇದ್ರೆ ಕಾನೂನು ಕ್ರಮ ಏನ್ ತಗೋಬೇಕು ತಗೋತಾರೆ, ಸುಳ್ಳಿದ್ರೆ ಬೇರೆ ಪಾಠ ಮಾಡ್ತಾರೆ. ಅದೆಲ್ಲ ನಮಗ್ ಗೊತ್ತಿರ್ತಕ್ಕಂಥ ವಿಚಾರ. ಈಗ 28 ಅಟ್ರಾಸಿಟಿ ಕೊಟ್ಬಿಟ್ಟಿದ್ದಾರೆ ಸುಳ್ಳು ಅಂತ ಹೇಳ್ತಿದಾರಲ್ಲ, ಅವ್ರ ಹತ್ರ ಆಧಾರನೂ ಇಲ್ಲ. 28 ಕೇಸು ಅದು ಇವ್ರು ಕೊಟ್ಟಿದ್ದಂಗೆ ಆಧಾರನೂ ಇಲ್ಲ. ಯಾವುದೋ ಒಂದು ಕೇಸ್ ಅದು ನಡೆದು ಬೇರೆ ಕೋರ್ಟ್ ಆಗಿದೆ, ಅಲ್ಲಿ ಒಂದು ಅಕ್ವಿಟ್ ಆಗಿದೆ, ಅದೆಲ್ಲ ಹೇಳಿದ್ದಾರೆ, ಅದು ಓಕೆ. ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಕಾರಣಕ್ಕೂ ಏನು ಅಟ್ರಾಸಿಟಿ ಕಾಯ್ದೆ ಇರ್ಬೋದು, ಇನ್ನಿತರೆ ಏನು ಪ್ರಜೆಗಳ ಏನು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನಗಳ ಪರವಾಗಿರ್ತಕ್ಕಂಥ ಯಾವುದೇ ಕಾಯ್ದೆ ಬಗ್ಗೆ ಯಾರೇ ಕೂಡ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಿಜವಾಗ್ಲೂ ದಲಿತ ಸಂಘರ್ಷ ಸಮಿತಿ
ಅವರ ವಿರುದ್ಧ ಹೋರಾಟಗಳನ್ನು ರೂಪಿಸಬೇಕಾಗ್ತದೆ. ಆಮೇಲೆ ಇವರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಾಗಿರ್ಬೋದು, ಇವರು ತಪ್ಪು ಮಾಡಿದ್ರು ಕೂಡ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತದೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ಎ ವೆಂಕಟೇಶ್ ಮಾತನಾಡಿ, ನಮ್ಮ ದೇಶದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನವಾದ ಸಾಮಾಜಿಕ ನ್ಯಾಯ ಮತ್ತು ಕಾನೂನನ್ನು ನೀಡಿದೆ. 28 ಅಟ್ರಾಸಿಟಿ ಕಂಪ್ಲೇಂಟ್ ನೀಡಿರುವ ಬಗ್ಗೆ ಆಧಾರಗಳಿಲ್ಲ. ಯಾವುದೇ ವ್ಯಕ್ತಿ ಅನ್ಯಾಯಕ್ಕೆ ಒಳಗಾದಾಗ ಪ್ರತಿಭಟಿಸುವುದು ನಮ್ಮ ಹಕ್ಕು. ದೌರ್ಜನ್ಯಕ್ಕೆ ಒಳಗಾದಾಗ ಜನಗಳ ಪರವಾಗಿ ಇರುವಂತೆ ಯಾವುದೇ ಕಾಯ್ದೆ ಬಗ್ಗೆ ಸಿದ್ದಪ್ಪ ಅಥವಾ ಬೇರೆ ಯಾರೇ ಆಗಲಿ ಅಪಪ್ರಚಾರ ಮಾಡಿದರೆ ದಲಿತ ಸಂಘರ್ಷ ಸಮಿತಿ ಅಂತಹವರ ವಿರುದ್ಧ ಹೋರಾಟಗಳನ್ನು ರೂಪಿಸಬೇಕಾಗುತ್ತದೆ ಎಂದರು. ಸರ್ಕಾರದ ಜಮೀನು ತಿನ್ನೋದಕ್ಕೆ ಊಟಕ್ಕೆ ಬೆಳ್ಕೊಂಡಿರುವಂತ ರಾಗಿ ಕಿತ್ಕೊಂಡಿದ್ದಾರೆ, ಇದು ತೊಗರಿಗೆ ಕಿತ್ಕೊಂಡಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಮಾಡಿದ್ರು. ಅವ ಹಂಗೆ ಪೆಂಡಿಂಗ್ ಇಟ್ಕೊಂಡು ನಮ್ಮನ್ನ ಯಾಮಾರಿಸಿ ಈ ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು ನಮ್ಮ ಮೇಲೆ ಚಾರ್ಜ್ ಶೀಟ್ ಕೊಟ್ಟೋಗಿದ್ದಾರೆ. ಸ್ವಾಮಿ, ಇಂಥ ಅನ್ಯಾಯ ನಡೆದಿದೆ. ಗ್ರಾಮದಲ್ಲಿ ಯಾರು ಬೇಕಾದರೂ ಬಂದು ವಿಚಾರಣೆ ಮಾಡ್ಬೋದು, ಇಲ್ಲ ಜಮೀನು ಕೂಡ ಅವರದ್ರಲ್ಲಿ ಹೋಗಿಲ್ಲ. ಅವರದೇ ಆದಂಥದ್ದು ಭೂಮಿ ದಂಡಿಯಾಗಿದೆ. ಈಗ ನಮಗೆ ಜ್ಞಾಪಕ ಇಲ್ಲ, ಆ ಗಲಾಟೆನು ನಮ್ಗೆ ಜ್ಞಾಪಕ ಇಲ್ಲ. ನಾವು ಮನೆಗೆ ಕಟ್ಕೊಂಡಿರ್ತಕ್ಕಂಥ ಅರ್ಜನರು ಆ ಭೂಮಿ 6 ಎಕರೆ ಅವ್ರಿಗೆ ಮಂಜೂರು ಆಗಿತ್ತಂತೆ ಹೇಳ್ತಾರೆ ನಮ್ಮ ಗ್ರಾಮದ ಹಿರಿಯ ಮುಖಂಡರು. ಅವರು ಅರ್ಜನರು ಕೊಡಿಸಿರೋದು ಅವಾಗ, ನಾನು ಹುಟ್ಟೇ ಇರಲಿಲ್ಲ. ನನಗೆ ಗೊತ್ತಿಲ್ಲದೇ ಸುಳ್ಳನ್ನು ಈ ರೀತಿ ಪ್ರೇರಣೆ ಮಾಡಿ ಅದನ್ನ ಏನೋ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆಯೇನೋ ಗೊತ್ತಿಲ್ಲ. 52 ವರ್ಷ ನನ್ನ ಈ ವಯಸ್ಸು, 52 ವರ್ಷದಲ್ಲೇ ನನ್ನ ಕಿರುಕುಳ ಅಂತ ಒಂದು ಹೇಳ್ತಾರೆ, ದುಡ್ಡು ತಗೊಂಡಿದ್ದಾರೆ ಅಂತ ಒಂದು ಹೇಳ್ತಾರೆ, ಸಂಬಂಧ ಇಲ್ಲದೆ ವಿಚಾರ. ಜಮೀನು ನಂದು ದಾಖಲಾಗಲಿದೆ ಅಂತ ಹೇಳ್ತಾರೆ, ದಾಖಲಾಗಲಿರೋ ಜಮೀನು ನಾನು ಹೋಗಿಲ್ಲ ಸ್ವಾಮಿ. ಅದರಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈ ರೀತಿ ತರಲೆ ಮಾಡ್ತಕ್ಕಂಥ ಸಿದ್ದಪ್ಪನ ಮೇಲೆ ನಾನು ಏನು 2 ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಲ್ಲಿ ಟೌನ್ನಲ್ಲಿ ಒಂದು ಕಂಪ್ಲೇಂಟ್ ಇದೆ ಪೆಂಡಿಂಗು, ರೂರಲ್ ಟೆಸ್ಟ್ನಲ್ಲಿ ಒಂದಿದೆ ನಾನು ಬೆಳೆ ಕೊಯ್ದಿರೋದಕ್ಕೆ. ಆ 2 ಕಂಪ್ಲೇಂಟ್ ಕ್ರಮ ತಗೋಬೇಕು, ಇವತ್ತಿಂದ ಅದಕ್ಕೆ ಜೀವ ಕೊಡಬೇಕು ಅಂತ ನಾನು ತಮ್ಮ ಮುಂದೆ ಮನವಿ ಮಾಡ್ತಾ. ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಚಲಪತಿ, ಶಿಸ್ತು ಮತ್ತು ಆಂತರಿಕ ಸಂಘಟನಾ ಸಂಚಾಲಕ ಲಕ್ಕೇನಹಳ್ಳಿ ವೆಂಕಟೇಶ್, ಸಂಘಟನಾ ಸಂಚಾಲಕ ಹುಜುಗೂರು ವೆಂಕಟೇಶ್, ಖಜಾಂಚಿ ರಾಜ್ಕುಮಾರ್ ಮತ್ತಿತರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.